19 20 21 ಮಾರ್ಚ್ 2024 ನಮ್ಮ ಸಂಸ್ಥೆಯಲ್ಲಿ ಐನ್ಯಾಕ್ ಇಂಡಸ್ಟ್ರಿ ಅಕಾಡೆಮಿಯ ಕಾನ್ಫ್ಯಾಬ್ ಎನ್ನುವಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತಿನ 21ನೇ ಶತಮಾನದಲ್ಲಿ ವಿದ್ಯಾರ್ಥಿಗಳು ಕೇವಲ ತಮ್ಮ ಕೊಠಡಿಗಳಲ್ಲಿ ಏನು ಕಲಿತಾರೆ ಅಷ್ಟು ಮಾತ್ರ ಸಾಕಾಗಲಿಕ್ಕಿಲ್ಲ, ಅದರಲ್ಲೂ ಕೂಡ ಇಂದಿನ ದಿನಮಾನದಲ್ಲಿ ಒಬ್ಬ ವಿದ್ಯಾರ್ಥಿ ತಾನೂ ಒಬ್ಬ ಕಲಿಕಾರ್ಥಿಯಾಗಿರುವುದರ ಜೊತೆಗೆ ಸುತ್ತಮುತ್ತ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಬ್ಬ ಉದ್ಯಮಶೀಲತೆಯನ್ನು ಗಳಿಸಿಕೊಳ್ಳುವಂಥ ವ್ಯಕ್ತಿ ಆಗಬೇಕಾದ್ರೆ ಇಂತಹ ಚಟುವಟಿಕೆಗಳು ಬಹಳಷ್ಟು ಪೂರಕವಾಗಿ ಇರ್ತವೆ. ಐನ್ಯಾಕ್ನಲ್ಲಿ ಬೇರೆ ಬೇರೆ ಉದ್ಯಮ ತಂತ್ರಜ್ಞರು ಆಗಮಿಸಿ ತಮ್ಮ ಕಂಪನಿಗಳಲ್ಲಿ ತಾವೇನು ಮಾಡ್ತಾ ಇದ್ದಾರೆ, ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಜೈನ್ ವಿಶ್ವವಿದ್ಯಾಲಯದ 16 ವಿಭಾಗಗಳು ತಮ್ಮಲ್ಲಿ ಏನು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ವಿಶೇಷವಾಗಿ ಹೇಳೋಕ್ಕೆ ಹೊರಟಿರುವಂಥದ್ದು ಏನಂತಂದರೆ, ಈ ರೀತಿಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಹಭಾಗಿತ್ವವನ್ನು ಹೆಚ್ಚಿಸ್ಕೊಳ್ತದೆ. ಅಂದರೆ ನಾನು ಬಹಳ ಅಂಕಗಳನ್ನು ಗಳಿಸ್ಕೊಳ್ತೇನೆ, ರ್ಯಾಂಕ್ ಗಳಿಸ್ಕೊಳ್ತೇನೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಹೊರಗಿನ ಪ್ರಪಂಚದಲ್ಲಿ ಸಹಭಾಗಿತ್ವ ಅಂದರೆ ಕೊಲಾಬರೇಷನ್ ಮೂಲಕ ತಾವೇನೆಲ್ಲ ಮಾಡಬಹುದು, ಯಾವ ಕಂಪನಿಯಲ್ಲಿ ತಾವೊಂದು ಇಂಟರ್ನ್ಶಿಪ್ಪನ್ನು ಮಾಡ್ಬೋದು, ಯಾವ ಕಂಪನಿ ತಮ್ಮ ಆಸಕ್ತಿಗೆ ಅನುಗುಣವಾಗಿರುವಂತಹ ಅವಕಾಶಗಳನ್ನು ಒದಗಿಸ್ತದೆ, ಇಂಥ ರೀತಿಯ ಹಲವಾರು ಚಟುವಟಿಕೆಗಳನ್ನು ಈ ಕಾರ್ಯಕ್ರಮದಲ್ಲಿ ನಡೆಸಲಾಗುತ್ತದೆ. ನಾವು ಬನ್ನೇರುಘಟ್ಟ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ ಏನಿದೆ ಅದರಲ್ಲಿ ಬೇರ್ ರೆಸ್ಕ್ಯೂ ಸೆಂಟರ್ ಅಂತ ಇದೆ, ಅವ್ರ ಜೊತೆ MOU ಮಾಡ್ಕೊಂಡಿದ್ದೀವಿ. ಅದಾದಮೇಲೆ MSSRF, ಅದು ಸ್ವಾಮಿನಾಥನ್ ರಿಸರ್ಚ್ ಇನ್ಸ್ಟಿಟ್ಯೂಟು, ಅಲ್ಲೂ MOU ಸೈನ್ ಆಗಿದೆ. ಅದು ಬಿಟ್ಟರೆ ನಿಮ್ಹಾನ್ಸ್, ಕಿಮ್ಸ್, ಸೊ ಈ ಥರ ಹಲವಾರು ಯೂನಿವರ್ಸಿಟಿಗಳ ಜೊತೆ ಕೊಲಾಬ್ರೇಷನ್ ಆಗಿದೆ. ಅದು ಬಿಟ್ಟರೆ ಕಂಪನಿಗಳ ಜೊತೆ ಬಂದರೆ ಡೆಕ್ಸ್ಟ್ರೋಸ್ ಕಂಪ್ನಿ ಆಗಿರ್ಬೋದು, ಇಲ್ಲಾಂದರೆ ಶಂಕರ್ ನಾರಾಯಣ ಹೆಲ್ತ್ ಸೈನ್ಸಸ್ ಆಗಿರ್ಬೋದು, ಈ ಥರ ಸುಮಾರು ಕಂಪನೀಸ್ಗಳ ಜೊತೆ ನಾವು ಕೊಲಾಬ್ರೇಷನ್ ಆಗಿರೋದ್ರಿಂದ ಸೊ ಈಗ ಸ್ಟೂಡೆಂಟ್ಸ್ ಏನಾಗಿದೆ, ಅಕಾಡೆಮಿಕ್ ಗ್ಯಾಪ್ಸ್ ಏನೇನಿದೆ ಅದನ್ನು ಫಿಲ್ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಏನಾಗಿದೆ, ಈಗ ನಮ್ಮ ಉದ್ಯೋಗ ಬರ್ಬೋದು, ಇಲ್ಲಾಂದರೆ ನಮ್ಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಆಗಿರ್ಬೋದು, ಇದರಿಂದ ತುಂಬ ಬೂಸ್ಟಪ್ ಆಗುತ್ತೆ. ಸೊ ಇಂಟರ್ನ್ಶಿಪ್ಸ್ ಏನಾದರೂ ನಾವು ಅಕಾಡೆಮಿಕ್ ಫೀಲ್ಡಲ್ಲೇ ಮಾಡಿಕೊಂಡ್ರೆ, ಅದಾದಮೇಲೆ ನೆಕ್ಸ್ಟ್ ಅಕಾಡೆಮಿಕ್ ಪೀರಿಯಡಲ್ಲೇ ನಾವು ಇಂಟರ್ನ್ಶಿಪ್ ಮುಗಿಸ್ಕೊಂಡ್ವಿ ಅಂದರೆ, ಅದಾದಮೇಲೆ ನೆಕ್ಸ್ಟು ನಾವು ಉದ್ಯೋಗಾವಕಾಶಗಳು ತುಂಬ ಬೇಗ ಸುಲಭವಾಗಿ ಸಿಗುತ್ತೆ. ಈಗ ನಾವು ಹಲವಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿರ್ತೀವಿ, ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಿ ಯಾವ್ಯಾವುದೋ ಹೊಸ ಥರದ ತಂತ್ರಜ್ಞಾನಗಳು ಇದರೆಲ್ಲದ್ರ ಬಗ್ಗೆ ನಾವು ಹೇಳ್ಕೊಡ್ತಿರ್ತೀವಿ. ಆದರೆ ಇಂಡಸ್ಟ್ರಿನಲ್ಲಿ ಇದು ಎಷ್ಟು ಮಟ್ಟಿಗೆ ಉಪಯೋಗಕಾರಿಯಾಗಿರುತ್ತೆ ಅಂತ ನಮಗಿನ್ನೂ ಗೊತ್ತಿರಲ್ಲ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಇಂಡಸ್ಟ್ರಿ ನಮ್ಮ ಜೊತೆ ಬಂದು ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನ ನಡೆಸೋದ್ರಿಂದ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿನಲ್ಲಿ ಏನು ಬೇಕಾಗುತ್ತೆ, ಏನು ಬೇಕು ಏನು ಬೇಡ, ಅಥವಾ ಅವ್ರು ಎಷ್ಟು ಮಟ್ಟಿಗೆ ಅಡ್ವಾನ್ಸ್ಮೆಂಟ್ ನಡೆಸಬೇಕು ಇದರಲ್ಲಿ ಅಂತ ಪೂರ್ತಿಯಾಗಿ ಪರಿಚಯ ಆಗುತ್ತೆ. ಹಾಗಾದ್ರಿಂದ ಇಂಥ ಕಾರ್ಯಕ್ರಮ ನಡೆಸೋದ್ರಿಂದ ನಾವು ಮಾಡೋದು ಹಾಗೂ ಇಂಡಸ್ಟ್ರಿಗೆ ಬೇಕಾಗಿರೋದು ಎರಡೂ ಕೂಡ ಒಂದು ಬ್ರಿಡ್ಜ್ ಥರ ನಾವು ನಡೆಸ್ಕೊಡ್ಬೋದು. ಐನ್ಯಾಕ್ ಅಂದರೆ ಇಂಡಸ್ಟ್ರಿ ಅಕಾಡೆಮಿಯ ಕಾನ್ಫ್ಯಾಬ್, ಅಂದರೆ ನಮ್ಮ ವಿದ್ಯಾಸಂಸ್ಥೆ ಮತ್ತು ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿಗಳು, ಇವೆರಡರ ಮಧ್ಯೆ ಇರತಕ್ಕಂಥ ಒಂದು ಗ್ಯಾಪ್ ಏನಿದೆ ಇದನ್ನು ನಾವು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಸತತವಾಗಿ 2ನೇ ವರ್ಷ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರೋದು. ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ನಾವು ಅಕಾಡೆಮಿಕ್ಸ್ನಲ್ಲಿ ಅಂದರೆ ವಿದ್ಯಾಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಒಂದು ಸಿಲೆಬಸ್ನ ಇಟ್ಕೊಂಡು ಒಂದು ಕೋರ್ಸ್ನ ಪಾಠ ಮಾಡ್ತಾ ನಾವು ಬರ್ತಾ ಇರ್ತೀವಿ. ವಿದ್ಯಾರ್ಥಿಗಳಿಗೆ ಆ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಬರ್ತಾ ಇರ್ತೀವಿ. ಆದರೆ ಅವರು ಶಿಕ್ಷಣವನ್ನು ಪಡೆದ ನಂತರ ಅವರು ಇಂಡಸ್ಟ್ರಿಗೆ ಹೋದಾಗ, ಅಂದರೆ ಕೆಲಸ ಕಾರ್ಯಗಳಿಗೆ ಹುಡುಕ್ಲಿಕ್ಕೆ ಹೋದಾಗ, ಅಲ್ಲಿ ಅವರಿಗೆ ಕಲ್ತಿದ್ದ ವಿದ್ಯಾಭ್ಯಾಸ ಅಥವಾ ಅವ್ರು ಕಲ್ತಿದ್ದ ಒಂದು ಕೋರ್ಸ್ ಆಗಿರಲಿ, ಒಂದು ಡಿಗ್ರಿ ಆಗಿರಲಿ, ಅಲ್ಲಿ ವ್ಯಾಸಂಗ ಮಾಡಿದಂಥ ಸಬ್ಜೆಕ್ಟ್ಗಳಾಗಿರಲಿ, ಇವೆಲ್ಲವೂ ಸೂಕ್ತವಾಗಿದೆಯಾ ಇಲ್ವಾ, ಏನಾದ್ರೂ ಕಮ್ಮಿ ಇದೆಯಾ, ಆ ಕೊರತೆ ಕುಂದುಕೊರತೆಗಳಿದ್ದರೆ ಅದನ್ನು ನೀಗಿಸೋದು ಹೇಗೆ, ಇದೆಲ್ಲವನ್ನು ನಾವು ಅರ್ಥಕೊಂಡು ಅದರ ಪ್ರಕಾರ ನಮ್ಮ ಒಂದು ಅಕಾಡೆಮಿಕ್ಸ್ ಅಂದರೆ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಾವು ಮಾಡೋ ಪಾಠವನ್ನು ಅದಕ್ಕೆ ಪೂರಕವಾಗಿ ನಾವು ತಯಾರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ
ಜೈನ್ ವಿದ್ಯಾಸಂಸ್ಥೆಗಳು ಮತ್ತು ಜೈನ್ ವಿಶ್ವವಿದ್ಯಾಲಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.